ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ಹೇಮಂತ್ ಕುಮಾರ್ ಆಯ್ಕೆಯಾಗಿದ್ದಾರೆ. ವಸ್ತು ಪ್ರದರ್ಶನ ಪ್ರಾಧಿಕಾರಕ್ಕೆ ಆಗಮಿಸಿದ ಹೇಮಂತ್ ಕುಮಾರ್ ಅಧಿಕಾರ ಸ್ವೀಕರಿಸಿದ ಬಳಿಕ ಸಚಿವ ಬಿ ಶ್ರೀರಾಮುಲು ಹೂಗುಚ್ಚ ನೀಡಿ ಶುಭ ಕೋರಿದರು. ನಂತರ ಮಾತನಾಡಿದ ಶ್ರೀರಾಮುಲು ಅವರು, ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ಹೇಮಂತ್ ಕುಮಾರ್ ಅಧಿಕಾರ ಸ್ವೀಕರಿಸಿದ್ದಾರೆ. ಹೇಮಂತ್ ಕುಮಾರ್ ಅವರು ಅನೇಕ ವರ್ಷಗಳಿಂದ ಪಕ್ಷದಲ್ಲಿ ನಿಷ್ಠಾವಂತರಾಗಿ ದುಡಿದಿದ್ದಾರೆ. ಅವರ ಒಂದು ಶ್ರಮಕ್ಕೆ ಈ ಸ್ಥಾನ ಲಭಿಸಿದೆ. ಅಧಿಕಾರದ ಅವಧಿಯಲ್ಲಿ ಒಳ್ಳೆಯ ಕೆಲಸ ಮಾಡಲಿ ಎಂದು ಶುಭ ಹಾರೈಸಿದರು. ಮೊದಲಿನ ಬಾರಿಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಹೇಮಂತ್ ಕುಮಾರ್ ಗೌಡಗೆ ಈ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾಗಿ ನೇಮಿಸಿದೆ. ಅದಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತರು ಕೂಡ ಒಂದು ಅವಕಾಶವನ್ನು ಮಾಡಿಕೊಡ್ತೀವಿ ಅನ್ನೋದಕ್ಕೆ ನಮ್ಮ ಹೇಮಂತ್ ಕುಮಾರ್. ಅದಕ್ಕೋಸ್ಕರವಾಗಿ ನಮ್ಮೆಲ್ಲ ರಾಷ್ಟ್ರೀಯ ನಾಯಕರಿಗೆ ಮತ್ತು ರಾಜ್ಯ ನಾಯಕರಿಗೆ ಅಭಿನಂದಿಸುವ ಜೊತೆಯಲ್ಲಿ ಇವತ್ತು ನಾನು ಕೂಡ ಇವತ್ತು ಏನು ನಮ್ಮ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನ ದಿನ ಸಲುವಾಗಿ ವಿಶ್ವವಿದ್ಯಾಲಯಕ್ಕೆ ಬಂದಿದ್ದೆ. ನಂತರ ಅಂಬೇಡ್ಕರ್ ಭವನ ಕೂಡ ನಾನು ಶ್ರೀನಿವಾಸ ಸರ್ದು ನಮ್ಮ ನಾಗೇಂದ್ರ ಅವರು ಕೂಡ ಹೋಗಿ ನೋಡ್ಕೊಂಡ್ಬಂದಿದ್ವಿ. 16 ಕೋಟಿ ಸಪ್ಲೈ ಮಾಡಿ ಕ್ಲಿಯರ್ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ. ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾಗಿ ನನ್ನನ್ನು ನೇಮಕ ಮಾಡಿದ್ದಾರೆ. ಅವರಿಗೆ ಧನ್ಯವಾದ ತಿಳಿಸುತ್ತೇನೆ. ಅಧಿಕಾರದ ಅವಧಿಯಲ್ಲಿ ಉತ್ತಮ ಕೆಲಸ ಮಾಡ್ತೇನೆ ಎಂದು ಹೇಮಂತ್ ಕುಮಾರ್ ಭರವಸೆ ನೀಡಿದರು. ವಸ್ತು ಪ್ರದರ್ಶನ ಪ್ರಾಧಿಕಾರ ಅಂದರೆ ಕೇವಲ 2-3 ತಿಂಗಳು ದಸರಾ ಸಮಯದಲ್ಲಿ ಮಾತ್ರ ಇಲ್ಲಿ ಚಟುವಟಿಕೆ ನಡೀತಾ ಇದೆ. ಇದು ವರ್ಷದ 365 ದಿನಗಳು ಕೂಡ ಚಟುವಟಿಕೆ ತಾಣಾಗಬೇಕು, ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಗಳಿಸಬೇಕು. ಇಲ್ಲಿ ಎಲ್ಲ ಪ್ರತಿಭೆಗಳು ಎಲ್ಲಿ ಏನು ನಮ್ಮದೊಂದು ಹೊಸ ಪ್ರಾಡಕ್ಟ್ ಬರುತ್ತೆ ಎಲ್ಲವೂ ಇಲ್ಲಿ ಬರಬೇಕು. ಅದರಿಂದ ಇವತ್ತು ಏನು ಕೊರೋನಾ ಬಂದು ನಮ್ಮ ಆರ್ಥಿಕ ಸಂಕಷ್ಟ ಏನಿದೆ ಇದು ನಿವಾರಣೆ ಆಗಬೇಕು. ಮತ್ತು ನಮ್ಮ ಮೈಸೂರಿಗೆ ವಿಶ್ವಾದ್ಯಂತ ರಾಜ್ಯಾದ್ಯಂತ ದೇಶಾದ್ಯಂತ ಜನರು ಬರ್ತಾ ಇರ್ತಾರೆ. ಅವರು ಒಂದು ಸರಿ ವಸ್ತು ಪ್ರದರ್ಶನ ಪ್ರಾಧಿಕಾರಕ್ಕೆ ನಾನು ಭೇಟಿ ಕೊಡಬೇಕು, ಒಮ್ಮೆ ಕೊಡಬೇಕು ಅನ್ನತಕ್ಕಂಥ ವಾತಾವರಣವನ್ನು ನಮ್ಮೆಲ್ಲರ ಸಹಕಾರದಿಂದ ನಮ್ಮ ಅಧಿಕಾರಿಗಳ ಸಹಕಾರದಿಂದ ಇಲ್ಲಿ ಮಾಡಲಿಕ್ಕೆ ನಾನು ಬದ್ಧನಾಗಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಸುಮಾರು ವಿದೇಶದಲ್ಲಿ ಹೋಗಿದ್ದಾನೆ, ಒಂದು 25 ದೇಶಗಳಲ್ಲಿ ಈ ಒಂದು ಚಟುವಟಿಕೆಗಳನ್ನು ನಾನು ನೋಡಿದ್ದೀನಿ. ಆ ಮಟ್ಟದಲ್ಲಿ ವಿದೇಶದ ಮಟ್ಟದಲ್ಲೂ ಕೂಡ ಇಲ್ಲಿ ಒಂದು ಆ ಒಂದು ಇಂಪ್ರೂವ್ಮೆಂಟನ್ನು ಇಲ್ಲಿ ಮಾಡಬೇಕು ಅನ್ನೋ ಒಂದು ಮಹದಾಸೆಯನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ನಾನು ಬಯಸ್ತಾ ಮತ್ತು ನಮ್ಮ ಇವತ್ತು ಮುಖ್ಯಮಂತ್ರಿಗಳಿಗೆ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳಿಗೆ ನನ್ನೆಲ್ಲ ಬಂದು ಇವತ್ತು ತುಂಬ ಪ್ರೀತಿಯಿಂದ ಅಭಿಮಾನದಿಂದ ಇಷ್ಟು ವರ್ಷಗಳ ಕೆಲಸ ಮಾಡಿದ್ರಿ ನಿಮಗೊಂದು ಅವಕಾಶ ಸಿಕ್ಕಿದೆ ಅಂತೇಳಿ ನಾನು ಪ್ರೀತಿಯಿಂದ ಆಧಾರದಿಂದ ಅಭಿನಂದಿಸಿದ್ರೆ ಎಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದನ್ನು ಹೇಳ್ತೇನೆ. ನಿರಂತರ ಸುದ್ದಿಗಾಗಿ News 101 YouTube ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.